ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆಗೆ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ಭೇಟಿ ನೀಡಿದರು. ಶಿರಾ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆಯಲ್ಲಿ ಶಿಥಿಲಗೊಂಡಿರುವುದನ್ನು ಶಾಸಕ ಬಿ ಸತ್ಯನಾರಾಯಣರವರು ವೀಕ್ಷಣೆ ಮಾಡಿ ಅತಿ ಶೀಘ್ರದಲ್ಲಿ ಸರಿಪಡಿಸುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಮಂಜುನಾಥ್, ಶಿವಕುಮಾರ್, ಸುರೇಶ್ ಹಾಗೂ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಏನು ಮಾಡಿಸ್ಕೊಂಡಿಲ್ಲ ಸರ್, ದಾಖಲಾತಿ ಬ್ರೇಕ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಇಲ್ಲ, ಏನೇನು ತೊಂದರೆ ಏನಿಲ್ಲ ಸರ್. ಅಂದ್ರೆ ಆರ್ಡರ್ ಮಾಡೋದಷ್ಟೇ ಸ್ಕೂಲ್ ಆರ್ಡರ್ ಮಾಡ್ತಾರೆ, ಕೆಟ್ಟ ಹೋಯ್ತು ಅಂತ ಅರ್ಥ. ಯಾಕೆ ಇವತ್ತು ನಾನು ಓದಿದ ಶಾಲೆಗೆ ಬಂದಿದ್ದೇನೆ. ಈ ಶಾಲೆಯಲ್ಲಿ ನಾನು 7ನೇ ತರಗತಿ ಓದ್ದೆ. ಇಲ್ಲಿಂದ ನಾನು ಮುಂದಕ್ಕೆ ಓದೋದಕ್ಕೆ ಈ ಶಾಲೆಯಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಅವತ್ತು ನಮ್ಮ ಊರಿನಿಂದ ನಡ್ಕೊಂಡು ಬಂದು ಇಲ್ಲಿ ನಾವು ಶಾಲೆಯನ್ನು ಕಲಿತು. ಇವತ್ತು 2 ಡಬಲ್ ಗ್ರ್ಯಾಜುಯೇಟ್ ಆಗೋದಕ್ಕೆ ಅವಕಾಶ ಆಯಿತು. ಅಂಥ ಶಾಲೆಯ ವಾತಾವರಣವನ್ನು ಇವತ್ತು ನಾನು ನೋಡಿದೆ. ಎಲ್ಲ ಶಿಥಿಲವಾಗಿದೆ, ಬಿದ್ದೋಗೋ ಸ್ಥಿತಿಗೆ ಬಂದಿದೆ, ಸಂಪೂರ್ಣ ನಶಿಸಿ ಹೋಗಿ ಹಾಳಾಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾನು ಈ ಶಾಲೆಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಂಡು ಈ ಶಾಲೆನ ಹೊಸದಾಗಿ ನಾವು ಕಟ್ಟಬೇಕು. ಈ ಶಾಲೆ ನಮ್ಮ ಒಂದು ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಆ ಮೈಲಿಗಲ್ಲನ್ನು ಇವತ್ತು ನಾವು ಎತ್ತಿ ನಿಲ್ಲಿಸಿ ಓದುವಂಥ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಇವತ್ತು ಈ ಶಾಲೆಗೆ ಬಂದಿದ್ದೇನೆ. ಇವತ್ತಿನ ಈ ಶಿರಾ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ನಾನು 3ನೇ ಬಾರಿ MLA ಆಗಿದ್ದೆ. ಇಲ್ಲಿ ಕಳೆದ 10 ವರ್ಷದ ಕೆಳಗೆ ನಾನು ರಾಜಕೀಯದಲ್ಲಿ ಸೋತು ಮನೆಗೆ ಹೋದೆ. ಸುಮಾರು ಈಗ ಆವಾಗ ನಾನು ಈ ಶಾಲೆ ಬಂದು ನೋಡೋವಂಥ ಅವಕಾಶ ಯಾರೂ ಮಾಡಿಕೊಡಲಿಲ್ಲ, ಅಥವಾ ನನಗೂ ಅದ್ರ ಬಗ್ಗೆ ಮನವರಿಕೆ ಆಗಲಿಲ್ಲ.
ಬಟ್ ಅವತ್ತಿಗಿಂತ ಇವತ್ತು ದುರ್ಬಲವಾಗಿದೆ. ಇವು ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಇವತ್ತು ಶಾಲೆ ಇದೆ. ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದಬೇಕಾದಂಥ ದಾರುಣ ಪರಿಸ್ಥಿತಿ ಇವತ್ತು ಬಂದಿದೆ. ಇಂಥ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ನಾನು ಅನೇಕ ಜನ ದಾನಿಗಳನ್ನು ಕಂಡು ಅನೇಕರಿಂದ ಸಹಾಯ ಪಡ್ಕೊಂಡು ಈ ಶಾಲೆ ಕಟ್ಟಡವನ್ನು ಪೂರ್ಣಗೊಳಿಸಬೇಕು. ಈ ಶಾಲೆಯ ಕಟ್ಟಡದ ನಿರ್ಮಾಣವನ್ನು ಅವರವರಿಗೆ ಜವಾಬ್ದಾರಿ ಕೊಟ್ಟು, ಯಾರು ದಾನ ಕೊಡ್ತಾರೆ ಅಂಥವರೇ ಜವಾಬ್ದಾರಿ ತಗೊಂಡು ಅವರೇ ಇಲ್ಲಿ ಶಾಲೆಯ ಹೊಸ ಒಂದು ರೂಮ್ಗಳನ್ನು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಯಾವುದೇ ಹಣಕಾಸಿನ ಗೋಜಿಗೂ ಹೋಗದೆ ದಾನಿಗಳ ಹಣದಿಂದ ದಾನಿಗಳೇ ನಿರ್ಮಾಣ ಮಾಡತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ನೋಡಲಿಕ್ಕೆ ಬಂದಿದ್ದೇನೆ. ನಿಜವಾಗಲೂ ಭಾಳ ಮನಸ್ಸು ನೋಯ್ತಾ ಇದೆ. ಇಂಥ ನಾನು ಕಲಿತ ಶಾಲೆಯ ಪರಿಸ್ಥಿತಿ ರೀತಿ ಆಗಿದೆ, ಇದನ್ನು ಸರಿಪಡಿಸಲೇಬೇಕು ಅನ್ನೋ ಛಲ ಇವತ್ತು ನನಗೆ ಬಂದಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಕಾಳಜಿ ವಹಿಸಿ ಇನ್ನೇನು ಬರತಕ್ಕಂಥ ಕೆಲವೇ ದಿವಸಗಳಲ್ಲಿ ಈ ಶಾಲೆಯ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ಈ ಕಟ್ಟಡವನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಕಟ್ಟಡ ಮುಂದಿನ ದಿನಗಳಲ್ಲಿ ಪುನಃ ಇಂದಿನ ವೈಭವ ಏನಿತ್ತು, ಈ ಶಾಲೆ ಇಡೀ ತಾಲೂಕಿಗೆ ಪ್ರಾಥಮಿಕವಾಗಿ ಮಾಧ್ಯಮಿಕ ಶಾಲೆಯಾಗಿ ಇಡೀ ತಾಲೂಕಿನ ಜನ ಇವತ್ತು ಓದಿದ್ದಾರೆ. ದೇಶ ವಿದೇಶಗಳಲ್ಲಿ ಇವತ್ತು ವಿದ್ಯೆ ಕಲಿತಕ್ಕಂಥ ಜನ ಇದ್ದಾರೆ. ಒಟ್ಟಾರೆ ಈ ಶಾಲೆಯನ್ನು ಪುನರುಜ್ಜೀವನಗೊಳಿಸಿ ಉತ್ತಮವಾದ ಒಂದು ವಾತಾವರಣ, ಕಲಿಯುವ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಪರಮಾತ್ಮ ನನಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಕೇಳಿಕೊಂಡು ನನ್ನ ಮಾತು. ದಿನಾಂಕ 26/6/2019 ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಸಮಾಜ ಸೇವಕರಾದ ಕಲ್ಕೆರೆ ರವಿಕುಮಾರ್ ಅವರು ಉಚಿತವಾಗಿ ನೋಟ್ ಪುಸ್ತಕ ವಿತರಣೆ ಮಾಡಿದರು. ನಾಲ್ಕು ಗಾಡಿಗಳನ್ನ ಮಾಡಿ ಎಲ್ಲ ಒಂದೊಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಒಂದೊಂದು ಗಾಡಿಗಳನ್ನು ಕಲ್ತ್ಕೊಂಡಿದ್ದೀವಿ. ಈ ವರ್ಷ ಇದೇ ನನ್ನ ಮೊದಲನೇ ಕಾರ್ಯಕ್ರಮ, ಅದು ನಮ್ಮ ಶಾಲೆ. ಈ ವರ್ಷ ಈ ಶಾಲೆಯನ್ನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದ್ರೆ, ಈ ಪುಸ್ತಕದಲ್ಲಿ ನೋಡ್ತಾ ಇರ್ಬೋದು ಇದು ಡೂಪ್ಲಿಕೇಟ್ ಚಿತ್ರ ಅಲ್ಲ, ನಮ್ಮ ಶಿರಾ ತಾಲೂಕಿನ ನಕ್ಷೆ. ಪುಟ್ಟಪಟ್ಟಣ ಹೋಬಳಿ ಸೇರಿ ಶಿರಾ ತಾಲೂಕಿನ 7 ಜಿಲ್ಲಾ ಪಂಚಾಯತಿಗಳ ನಕ್ಷೆ ಇದೆ. ನಾನು ರಸ್ತೆ ಬದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಚಂಗಾವರದಿಂದ ಶಿರಾಕ್ ಹೋಗ್ಬೇಕಾದ್ರೆ ದಿನನಿತ್ಯ ಮರಗಳನ್ನ ಕಡಿದು ಬೇರೆ ಹೊಲದಲ್ಲಿರೋ ಮರಗಳನ್ನು ಕಡಿದ್ರೆ ನನಗೆ ಬೇಜಾರಾಗಲ್ಲ. ಅವ್ರು ಸ್ವಂತ ಕೂಡು ಕೊಟ್ಟಿರ್ತಾರೆ, ಸ್ವಂತಕ್ಕೆ ಆ ಮರವನ್ನ ಬೆಳೆಸಿರ್ತಾರೆ, ಕಡಿದ್ರೆ ಬೇಜಾರಾಗಲ್ಲ. ಆ ರಸ್ತೆ ಬದಿಯಲ್ಲಿರುವಂತ ಮರಗಳನ್ನ ದೊಡ್ಡ ದೊಡ್ಡ ತೋಟಿ ಅಂದ್ರೆ ಒಂದು ಕಡ್ಡಿಯನ್ನು ಉಪಯೋಗಿಸ್ಕೊಂಡು ರೆಂಬೆಗಳನ್ನೆಲ್ಲ ಕಡಿದು ಆಗ್ತಾರೆ. ಸುಮಾರು ನಾನು 20 ವರ್ಷ ಆಯ್ತು ಚಂಗಾವರಕ್ಕೆ ಬಂದು. 20 ವರ್ಷದ ಹಿಂದೆ ಪಟ್ನಾಯಕಹಳ್ಳಿ ಕ್ರಾಸಿಂದ ಚಂಗಾವರದವರೆಗೂ ಗಿಡ ನೆಟ್ಟಿದ್ರು. ಆ ಮರಗಳ ಆಯ್ತು 20 ವರ್ಷ. ಆದ್ರೆ ಯಾವ ಸ್ಥಿತಿಯಲ್ಲಿದೆ ಅಂದ್ರೆ, ಇದು ನಿಜವಾದಂತ ಫೋಟೋ. ನಾನೇ ಮೊಬೈಲ್ನಲ್ಲಿ ಹಿಡಿದು ಆ ಫೋಟೋವನ್ನ ಮತ್ತೇ ಬದಿಯಲ್ಲಿರುವಂತ ಮರ. ಆ ಮರಕ್ಕೆ 20 ವರ್ಷ ಆಗಿದೆ, ಬೆಳವಣಿಗೆನೇ ಆಗಿದೆ. ಮಳೆ ಮಾಡಿ ಇರ್ಬೋದು, ಮೋಡ ಮುಗಿದೆ, ಜೂನ್ ತಿಂಗಳು ಆಗಲೇ ಶುರು ಆಯ್ತು, ಮಾನ್ಸೂನ್ ಮಳೆ ಪ್ರಾರಂಭ ಆಗಿ ಸುಮಾರು ದಿನ ಆಗ್ತದೆ. ಬೇಜಾರಾಯ್ತು ನನಗೆ. ಒಬ್ಬರು ಕೇಳಿದಾಗ ಪಟ್ಟಣಕ್ಕೆ ಮತ್ತು ಎಲ್ಲ ಕಡೆ ಕೇಳ್ತೇನೆ, 55 ವರ್ಷ ಆಯ್ತು. ಆಯ್ತು, ಮೋಡಕ್ಕೆ ಇಂಟ್ರೆಸ್ಟ್ ಇಲ್ವಾ? ಅವರಂತೆ ನಾವಾಗ್ತಾನೆ ಹಾಗೆ ಇವೆಲ್ಲ ಚೆನ್ನಾಗಿ ಓದ್ಬೇಕು. ಈ ವರ್ಷ ಪೇಪರ್ ಕೊಟ್ಟಣ ಅಂತಂದ್ರೆ ನನಗೆ ಮನಸ್ಸೇ ಇಲ್ಲ. ಹೇಳಿ, 8 ಲಕ್ಷ ರೂಪಾಯಿ ಕೊಟ್ಟಿರೋದ್ರಲ್ಲಿ ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದೊಂದು ನ್ಯೂಸ್ ಪೇಪರ್ ಅಂತಂದ್ರೆ ಇಡೀ ತಾಲೂಕಿನ ವಿದ್ಯಾರ್ಥಿಗಳಿಗೆ 13 ಲಕ್ಷ ರೂಪಾಯಿಯನ್ನ ಒಂದೇ ಕಲ್ತಲ್ಲಿ ತಡೀರಿ. ಅದು ಬಾಪಣ್ಣ ಅವರು ಮತ್ತು ಬಾಪಣ್ಣ ಅವರಿಗೆ ಕೂರ್ಕೊಳ್ತಾ ಇದ್ದಾರೆ.
ಕರೆದಾಗ ನಾನು ಪಾಪಣ್ಣ ಅವರಿಗೆ ಫೋನ್ ಮಾಡಿ ಅಣ್ಣ ಇದರ ಬಗ್ಗೆ ಒಂದು ಲೇಖನ ಬರೀನಿ, ಎಲ್ಲಾ ಪತ್ರಿಕೆಗಳವರೆಗೂ ಕಳಿಸಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಕಳಿಸಿದೆ, ಅವರು 100,000 ಸಸಿ ಹಾಕ್ತಾ ಇದ್ದೀವಿ ಸರ್ ಅಂತ ಹಾಕ್ತಾರೆ ಅವರು. ಆದ್ರೆ ಉಳಿಸ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಕುರಿಗೋ ಅಥವಾ ಮೇಕೆಗೋ ಮೇವುಗೋಸ್ಕರ ನಾವು ರಸ್ತೆ ಬದಿಯಲ್ಲಿರೋ ಕಡಿತಾ ಇದ್ರೆ ನಮ್ಮ ಸಾಲ ಬಗ್ಗೆ ಮಳೆನೇ ಬರ ಶಾಶ್ವತ. ನಾವು ಯಾವ ನದಿ ನೀರು ತಂದ್ರೂ ಅದಿಲ್ಲಿರೋಲ್ಲ, ಹೇಮಾವತಿ ತರ್ಬೋದು, ಕೆರೆ ತುಂಬಿಸ್ಬೋದು, 3 ತಿಂಗಳಿರುತ್ತೆ. ಭದ್ರಾ ಮೇಲ್ದಂಡೆ ನೀರು ತರ್ಬೋದು, ಅದು ಒಂದು 3 ತಿಂಗಳಿರುತ್ತೆ. ಆದ್ರೆ ಶಾಶ್ವತವಾಗಿ ನಮ್ಗೆ ಮಳೆ ಬೀಳ್ತಾ ಇದ್ರೆ ಅದು ನಮ್ ತಪ್ಪನ್ನ ಕೊಡುತ್ತೆ ನೆಲ. ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ ಬೀಳುತ್ತೆ, ಯಾಕೆ ಬೀಳುತ್ತೆ? ಸಾರ್ವಜನಿಕರಲ್ಲಿ ಪ್ರಜ್ಞೆ ಜಾಸ್ತಿ ಇರುತ್ತೆ, ಸನಾತನಗಳು ಕಮ್ಮಿ ಇರುತ್ತೆ, ಕುರಿ ಮೇಕೆ ಕಮ್ಮಿ ಇರುತ್ತೆ, ವಿದ್ಯಾವರ್ಧಕಕ್ಕೆ ಜಾಸ್ತಿ ಇರುತ್ತೆ. ಪಾರ್ಕ್ಗಳು ಮಾಡಿ, ಪಾರ್ಕ್ಗಳು ಮಾಡಿ ಅಂತ ಪಡ್ಕೊಳ್ತಾ ಇರ್ತಾರೆ ಜನ. ಆ ಪಾರ್ಕ್ಗಳು ಮನೆ ಮುಂದೆ ಒಂದು ಗಿಡ ನೆಡ್ತಾ ಇರ್ತಾರೆ. ನಿನ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಂದ 1,000 ಸಸಿಗಳನ್ನು ತರ್ಸ್ಕೊಂಡಿದ್ದೀನಿ ನಾನು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.